ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಸಮಾಧಾನದ ಶುಕ್ರವಾರ. ನಗರದಲ್ಲಿ ಇಂದು ಕೇವಲ 7 ಜನರಲ್ಲಿ ಸೋಂಕು ದೃಢವಾಗಿದ್ದು ಕೊಂಚ ಸಮಾಧಾನದ ಸಂಗತಿ. ಆದರೆ 500ರ ಗಡಿ ದಾಟಿದ ಕೊರೋನಾ ಸೋಂಕಿತರ ಸಂಖ್ಯೆ ನಗರದಲ್ಲಿ ಆತಂಕದ ವಿಷಯವಾಗಿದೆ. ನಗರದಲ್ಲಿ ಗುಣಮುಖರ ಸಂಖ್ಯೆ ಏರಿಕೆ. ಗುರುವಾರದಂದು 18 ಜನರು ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. ಜಿಲ್ಲೆಯಲ್ಲಿ ಮಳೆಯ ಅಬ್ಬರ. ಜಿಲ್ಲೆಯ ಭಾರಿ ಮಳೆಗೆ ಕಾಟೇಲ್ ಸೇತುವೆ ಏರಿದ ನೀರು. ತಾಲೂಕಿನ ಕಾಟೇಲ್ ಗ್ರಾಮದಲ್ಲಿ ಪಿಎಂಜಿಎಸ್ವೈ ನಿಂದ ನಿರ್ಮಿಸಿದ ಸೇತುವೆ ಬುಧವಾರ ಬಿದ್ದ ಭಾರಿ ಮಳೆಯಿಂದ ಮುಳುಗಿದೆ. ಇದರಿಂದ ಸಾರ್ವಜನಿಕರ ಸಂಪರ್ಕಕ್ಕೆ ತುಂಬಾ ತೊಂದರೆಯಾಗಿದೆ. ಕದ್ರಾ ಜಲಾಶಯದಿಂದ ನೀರು ಬಿಟ್ಟಿರುವ ರಾತ್ರಿಯ ಸುಂದರ ದೃಶ್ಯ. ಭಾರಿ ಮಳೆಯಿಂದ ತಾಲೂಕಿನ ಕದ್ರಾ ಜಲಾಶಯದ ಒಳಹರಿವು ತುಂಬಿ ಬಾಗಿಲು ತೆರವು ಮಾಡಿ ನೀರು ಬಿಡಲಾಗಿತ್ತು. ರಾತ್ರಿಯ ವೇಳೆಯಲ್ಲಿ ಕಂಡುಬಂದ ಸುಂದರ ದೃಶ್ಯ. ಮಳೆಯ ನೀರಿನಲ್ಲಿ ಬೃಹತ್ ಆಕಾರದ ಮೀನು ಸೆರೆ. ಧಾರಾಕಾರ ಮಳೆಯಿಂದ ತಟ್ಟಿಹಳ್ಳ ಡ್ಯಾಂನಿಂದ ಬಿಡುಗಡೆಯಾದ ನೀರಿನಲ್ಲಿ ಹರಿದು ಬಂದ ಬೃಹತ್ ಆಕಾರದ ಮೀನನ್ನು ಕೆಸರೊಳ್ಳಿ ಸಮೀಪದ ಹಳ್ಳದಲ್ಲಿ ಸೆರೆ ಹಿಡಿಯಲಾಯಿತು. ಅದರ ಆಕಾರದಿಂದ ಅದರ ತೂಕವನ್ನು 1.5 ಕ್ವಿಂಟಲಿನಷ್ಟು ಅಂದಾಜಿಸಲಾಯಿತು. ಧಾರಾಕಾರ ಮಳೆಯಿಂದ ಕೊಚ್ಚಿ ಹೋದ ಕಾರು. ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಅನೇಕ ರಸ್ತೆಗಳು ನೀರು ತುಂಬಿರುವುದರಿಂದ ಜೊಯ್ಡಾ ತಾಲೂಕಿನ ಉಳುವಿ ಹತ್ತಿರ ಗೋಕಾಕದಿಂದ ಬಂದ ಪ್ರವಾಸಿಗರ ಕಾರು ಚಾಲಕನ ನಿಯಂತ್ರಣ ತಪ್ಪಿ ನೀರಿನಲ್ಲಿ ಕೊಚ್ಚಿ ಹೋಯಿತು. ಅದೃಷ್ಟವಶವಾಗಿ ಘಟನೆ ನಡೆದ ಸ್ಥಳದಲ್ಲಿ ಯಾವುದೇ ಅನಾಹುತ ಕಂಡುಬಂದಿಲ್ಲ. ದಾಂಡೇಲಿಯಲ್ಲಿ ನಗರಸಭೆಯಿಂದ ಧ್ವಂಸಗೊಳಿಸಿದ ಅಂಗಡಿ. ದಾಂಡೇಲಿಯಲ್ಲಿ ಸುಭಾಷ್ ನಗರದ ಹನುಮಾನ್ ದೇವಸ್ಥಾನದ ಪಕ್ಕದಲ್ಲಿರುವ ಗೂಡಂಗಡಿಯನ್ನು ನಿರ್ಮಾಣ ಹಂತದಲ್ಲಿಯೇ ನಗರಸಭೆ ಅಧಿಕಾರಿಗಳಿಂದ ಜೆಸಿಬಿ ಮೂಲಕ ಕಿತ್ತಲಾಯಿತು. ನಗರದಲ್ಲಿ ಹಗಲಿನಲ್ಲಿ ಉರಿಯುತ್ತಿರುವ ಬೀದಿ ದೀಪಗಳು. ದಾಂಡೇಲಿಯಲ್ಲಿ ರಾತ್ರಿ ವೇಳೆಯಲ್ಲಿ ಉರಿಯುವ ಬೀದಿ ದೀಪಗಳು ಹಗಲಿನಲ್ಲಿ ಉರಿದ ದೃಶ್ಯ ನಗರದ ವನಶ್ರೀನಗರ್ ಮತ್ತು ಗಾಂಧಿನಗರದಲ್ಲಿ ಕಂಡುಬಂದಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವನ್ನು ಸೋಮವಾರ 10/8/2020 3 ಗಂಟೆಗೆ ಪ್ರಕಟಿಸಲಾಗುವುದು. ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮೂಲಕ ಫಲಿತಾಂಶ ಕಳುಹಿಸಲಾಗುವುದು. ಮಾನ್ಯ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದಾರೆ. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮ್ಯಾನ್ ಲತೀಶ್ ಚಾಟ್ಲಾವ್ ಜೊತೆ ವರದಿಗಾರರು ಸರ್ಪ್ರಾಜ್ ಶೇಖ್. ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.